ನಾನೊಬ್ಬ ವಿಜ್ಞಾನಿಯಾಗಿ ಇಲ್ಲಿ ಬಂದಿರೋದ್ರಿಂದ. ಈ ಹುಡುಗ ಯಾರು? ಅವನ ಹೆಸರು ಗಣೇಶ ಅಂತ. ಇಲ್ಲೇವನೆ ಮಹಾತರ್ಲೆ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾನೆ. ಹೌದಾ? ನಾವು ಮೋಸ್ಟ್ ಆಫ್ ದ ಟೈಮ್ ನಾವ್ ಏನ್ ಮಾಡ್ತೇವೆ ಅಂದ್ರೆ ಟೆಕ್ನಿಕಲ್ ಕ್ಲಾಸಸ್ ಮಾಡ್ತೇವೆ. ನೀನ್ ಸುಳ್ಳು ಹೇಳ್ತಾ ಇದೀಯಾ? Bring the action. ಏ ಮುಷ್ಯಾ ಪ್ರತಾಪು ಸರ್, ಆಪು ಅಲ್ಲ ಸರ್, ಪ್ರತಾಪ್. ಕತ್ಲಾಗೋ ತನಕ ಏನ್ ಮಾಡ್ತಿದ್ದೆ? 8 kilometer ಈ ಕಡೆಯಿಂದ 8 kilometer ಆ ಕಡೆಯಿಂದ ನಡ್ಕೊಂಡ್ ಬರ್ತಾ ಇದ್ದೆ. ಹೋಗಿ ಬಂದ್ ಮಾಡ್ತಾ ಇದ್ದೆ. ತಾವು ನನ್ನ ಇಷ್ಟೊಂದು ವಿಚಾರಿಸ್ಕೊಂತ ಇದ್ದೀರಾ? ತಮ್ಮ ಅಭಿಮಾನಕ್ಕೆ ನಾನು ಋಣಿ ಸರ್. ಅಭಿಮಾನ ಬಿಡು, ನೀನ್ ನಮ್ಮನೆಯವನು ಅಂತ ಪಕ್ಕದವ್ರು ಗೊತ್ತಾದ್ರೆ ಕೊಚ್ಚ ಹಾಕ್ಬಿಡ್ತಾರೆ. Just ask me why you are successful anta. ಖಂಡಿತ. ಯಾಕೆ ಸಕ್ಸಸ್ ಆದ್ರಿ ಅದನ್ನ ಜನಕ್ಕೆ ಹೇಳಿ ಅಥವಾ ಯುವಕರಿಗೆ ಹೇಳಿ ಅಂತ ಹೇಳೋದೇ ಪ್ರಶ್ನೆ ನಂದು. ನಾನು ಹೇಳೋ ವಿಷಯ ಕೇಳಿ ನಿಮಗೂ ಏನೂ ಆಗಬಾರ್ದು. ಐ ಡೋಂಟ್ ಹ್ಯಾವ್ ಎ ಗರ್ಲ್ಫ್ರೆಂಡ್. ಇಲ್ಲಿವರೆಗಾಗ್ಲಿ ನನಗೆ ಯಾವುದೇ ರೀತಿ ಗರ್ಲ್ ಫ್ರೆಂಡ್ ಇಲ್ಲ. ಇದು ಈ ಮಾತು ಬಹಳ ಜನರಿಗೆ ಅನ್ವಯಿಸುತ್ತೆ. ನಾನು ಯಾವ್ಯಾವ ತರ ಪ್ರೋಗ್ರಾಮಿಂಗ್ ಕಲ್ತಾ ಇದ್ದೆ ಅಂದ್ರೆ ಸಿ ಕಲ್ತಿದ್ದೆ, ಸಿ ಪ್ಲಸ್ ಪ್ಲಸ್ ಕಲ್ತಿದ್ದೆ, ಜಾವಾ ಕಲ್ತಿದ್ದೆ, ಜಾವಾ ಕೋರ್ ಕಲ್ತಿದ್ದೆ, ಪೈಥಾನ್ ಕಲ್ತಿದ್ದೆ, ಅಡೋಬ್ ಕಲ್ತಿದ್ದೆ, ಕ್ಲೌಡ್ ಕಂಪ್ಯೂಟಿಂಗ್ ಕಲ್ತಿದ್ದೆ. ನೀವು ನಿರ್ಬಾರ್ದಿತ್ತು ಮತ್ತೆಲ್ಲಿ ಕಾರ್ಗಿಲ್ ಗಡಿಲಿ? ಉಪೇಂದ್ರ ಫ್ಯಾನ್? ಸಿ ಕಲ್ತಿದ್ದೆ, ಸಿ ಪ್ಲಸ್ ಪ್ಲಸ್ ಕಲ್ತಿದ್ದೆ, ಜಾವಾ ಕಲ್ತಿದ್ದೆ, ಜಾವಾ ಕೋರ್ ಕಲ್ತಿದ್ದೆ, ಪೈಥಾನ್ ಕಲ್ತಿದ್ದೆ, ಅಡೋಬ್ ಕಲ್ತಿದ್ದೆ, ಕ್ಲೌಡ್ ಕಂಪ್ಯೂಟಿಂಗ್ ಕಲ್ತಿದ್ದೆ. ಬರೀ ಕ್ವಶನ್ ಇದೆಯಲ್ಲ, ಆನ್ಸರ್ ಎಲ್ಲೋ. ವೆನ್ ಐ ಯೂಸ್ ಟು ಸ್ಲೀಪ್ ಇನ್ ಚೆನ್ನೈ ರೈಲ್ವೆ ಸ್ಟೇಷನ್, ದಿನಕ್ಕೆ 2 ಬ್ರೆಡ್ ತಗೋತಾ ಇದ್ದೆ 5 ರೂಪಾಯಿಗೆ. ಬೆಳಗ್ಗೆ ಒಂದು ತಿಂತಾ ಇದ್ದೆ, ರಾತ್ರಿ ಒಂದು ತಿಂತಾ ಇದ್ದೆ. ಈ ವಿಷಯದ ಮುಂಚೆನೆ ಯಾಕಮ್ಮ ಹೇಳಿಲ್ಲ? ಹೊಟ್ಟೆ ತುಂಬ ನೀರು ಕುಡಿದು ನಾನು ಚೆನ್ನೈ ರೈಲ್ವೆ ಸ್ಟೇಷನ್ ಮಲಗ್ತಾ ಇದ್ದೆ. ಹಸಿವು ಜಾಸ್ತಿ ಆಯಿತು ನನಗೆ, ಹಸಿವು ಜಾಸ್ತಿ ಆಯಿತು. ಊಟ ಮಾಡಿ ಒಂದು ದವಾರ ಆಯಿತು, ನನಗೆ ಇನ್ನೂ ಜಾಸ್ತಿ ಆಯಿತು. ನನಗೆ ತಡ್ಕೊಳಕ್ಕಾಗ್ತಾರಲ್ಲ ಹಸಿವು. ಅಯ್ಯೋ, ಮುಂಚೆನೆ ನಾನು ಕೇಳಬೇಕಾಗಿತ್ತು. ತನಕ ಅಲ್ಲೇ ರೈಲ್ವೆ ಸ್ಟೇಷನ್ಲಿ ಒಂದು ನೀರು ಬಾಟ್ಲು ಮಿಕ್ಕಿದ್ರೆ, ಮತ್ತೊಂದು ಮಿಟ್ಟಿದ್ರೆ, ಅದನ್ನೆಲ್ಲ ಎತ್ಕೊಳ್ತಾ ಇದ್ದೆ ನಾನು. ಬೇಡ ಕಣ. ಲಗೇಜ್ ತಗೊಂಡೋಗ, ನಂಗೆ ಹಣ ಬೇಕು, ಫ್ಲೈಟಲ್ಲಿ ಎಕ್ಸ್ಟ್ರಾ ಲಗೇಜ್ ಆಗಿದೆ ಅಂತ. ನಮ್ಮ ತಂದೆ ಹತ್ರ ಹಣ ಇಲ್ಲ ಅಂದರು. ನಮ್ಮ ತಾಯಿ ಹೋಗಿ ಕೇಳಿದೆ. ನಮ್ಮ ತಾಯಿ ಅವತ್ತು ಅವ್ರ ಮಾಂಗಲ್ಯ ಬಿಚ್ಚಿಕೊಟ್ರು, ಆ ಮಾಂಗಲ್ಯ ತೆಗೆದು ನಾನು ಆ ಮಾಂಗಲ್ಯ ಇಟ್ಟು ಬಂದಂಥ ಹಣ ನಾನು ಫ್ಲೈಟಿಗೆ ತೊಗೊಂಡು ಹೋದ ಕಡ್ದೆ. ಒಂದು ಸಿಗ್ನೇಚರ್ ಆಗ್ತೆ ಅಷ್ಟೇ. ಐ ಪುಟ್ ಅ ಒಂದು ಸಿಗ್ನೇಚರ್. ಆ ಒಂದು ಸಿಗ್ನೇಚರ್ಗೆ ಅಷ್ಟು ವ್ಯಾಲ್ಯೂ ಇದೆ ಅಂತ ನಂಗೆ ಅಲ್ಲಿ ತನಕ ಗೊತ್ತಿರಲಿಲ್ಲ. ಆ ಒಂದು ಸಿಗ್ನೇಚರ್ಗೆ ಆ್ಯಪಲ್ ಐಪ್ಯಾಡು, ಆ್ಯಪಲ್ ಐಪಾಡು, ಆ್ಯಪಲ್ ಲ್ಯಾಪ್ಟಾಪು, ಆ್ಯಪಲ್ ಐಫೋನು, ಎಲ್ಲ ರೀತಿ ಆ್ಯಪಲ್ ಅಸೆಸರೀಸು, 4 ಲಕ್ಷ ರೂಪಾಯಿ ಬೆಲೆ ಬಾಳೋದನ್ನ ಕೊಟ್ಟರು. ಇದಕ್ಕೆ ಹಣ ಕಟ್ಟಬೇಕಾ? ಇಲ್ಲ, ಫ್ರೀ ಅಂತ ಹೇಳಿದ್ರು. ಏನು ಕೊಟ್ಟರು ಅಂದರೆ, ನಮ್ಮ ತಂದೆ ಎಂ ಪಿ ಅಂತ ಕೊಟ್ಟಿಲ್ಲ, ನಮ್ಮ ತಂದೆ ಎಮ್ ಎಲ್ ಎ ಅಂತ ಕೊಟ್ಟಿಲ್ಲ, ನಮ್ಮ ತಂದೆ ಒಬ್ಬರು ಬಿಸ್ನೆಸ್ ಮ್ಯಾನ್ ಅಂತ ಕೊಟ್ಟಿಲ್ಲ. ನನ್ನಲ್ಲಿರೋ ನಾಲೆಡ್ಜ್ಗೆ ಕೊಟ್ಟರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನಲ್ಲಿರೋ ನಾಲೆಡ್ಜ್ಗೆ ಇಸೆ
ಮಿಸೆ ಬೆಳಿಗ್ಗೆಯಿಂದ ನಿನ್ನೇನೇನೋ ನಾನು ಅಂದ್ಬಿಟ್ಟೆ ಬೈದ್ಬಿಟ್ಟೆ ಬೇಜಾರು ಮಾಡ್ಕೊಂಡ್ಯಾ ಎಲ್ಲೂ ಉಂಟೆ ನೋಡ ನೀನ್ ಮಂಡಿದ್ದಂಗೆ ಇರೋರೇನಾರು ಹೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳ್ಳೋ ಅವೇಗ್ ನನ್ ಮಗನೇ ಅಂತ ನಮ್ಮ ಮಕ್ಕಳು ಹೇಳಿ ಸತ್ತೋಗ್ಬಿಟ್ಟವ್ರೆ ಕೂತ್ಕಳ